ಆಮೇಲೆ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಬಡ್ಸ್ಕೊಂಡ್ರು ಪಕ್ಕದಲ್ಲಿರೋ ಊಟನ ಇದು ಡಾಮಿನೇಟ್ ಮಾಡ್ತಾ ಇತ್ತು. ಆ ಸ್ಮೆಲ್ಲಲ್ಲಿ ಘಮ 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 ಅಂತ ಇದೆ. ಟೇಸ್ಟ್ ಹೆಂಗಿದೆ ಅದು ನೋಡೋಣ. ಪುಳಿಯೋಗರೆ ಹತ್ರ ಇದೆ, ಆ ಚಿತ್ರಣಕ್ಕೆ ಹತ್ರ ಇದೆ. ಘಮ ಘಮ ಹೆಂಗಿತ್ತು? ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅಂಬಾಸ್ ಕರ್ನಾಟಕ ಚೀಫ್ ಪರ್ಸನ್ ಎಕ್ಸ್ಪೆನ್ಸಿವ್ ವೀಡಿಯೋಗೆ ಸ್ವಾಗತ, ಸುಸ್ವಾಗತ. ಸೊ ಕಂಟಿನ್ಯೂಸ್ ಸ್ಟುಡಿಯೋ ವೀಡಿಯೋ ಬರ್ತದೆ, ಯಾಕಂದರೆ ಆಲ್ರೆಡಿ ಒಂದು ಹಳೆ ವೀಡಿಯೋದಲ್ಲಿ ಹೇಳಿದ್ದೀನಿ. ಸೊ ನಮ್ಮ ಹರ್ಷ ಅವರ ತಮ್ಮನ ಮದುವೆ ನಡೀತಾ ಇರೋದ್ರಿಂದ ಸೊ ಎಲ್ಲರೂ ಬ್ಯುಸಿ ಆಗಿದ್ದಾರೆ, ಆಚೆ ಹೋಗಿ ಶೂಟ್ ಮಾಡೋಕ್ಕೆ ಟೈಮ್ ಇಲ್ಲ. ಅದಕ್ಕೋಸ್ಕರ ಸ್ಟುಡಿಯೋ ವೀಡಿಯೋಸೇ ಒಂದಷ್ಟು ಮಾಡ್ತಾ ಇದ್ದೀವಿ, ಅದೇ ಟು ಬ್ಯಾಗ್ ಬರ್ತಾ ಇದೆ. ಸೊ ಬರುತ್ತೆ, ಹೋಗಿ ಪ್ಲ್ಯಾನ್ ಮಾಡಿದ್ವಿ ಎಲ್ಲ ಫ್ರೀ ಆದಮೇಲೆ ದೂರ ದೂರ ಹೋಗಿ ವೀಡಿಯೋಗಳು ಮಾಡ್ಕೊಂಡ್ಬರೋಣ, ಬೇರೆ ಬೇರೆ ಡಿಸ್ಟಿಕ್ ಯಾವುದೇ ಇನ್ನೂ ಕವರ್ ಆಗಿಲ್ಲ ಅಲ್ಲೆಲ್ಲ ಅಂತ. ಸೊ ಅದೇ ಶೀಘ್ರದಲ್ಲೇ ಬರುತ್ತೆ, ನಿರೀಕ್ಷಿಸಿ. ಸೊ ಇವಾಗ ನಾವು ಮಾಡ್ತಾ ಇರೋದು ವೀಡಿಯೋ ಬಂದು ಚೀಪ್ ವರ್ಸಸ್ ಕಾಸ್ಟ್ಲಿ ಪುಳಿಯೋಗರೆ. ಸೊ ಕಂಪ್ಯಾರಿಸನ್ನು ಚಿತ್ರಾನ್ನ ಆಯಿತು, ಈಗ ಪುಳಿಯೋಗರೆ. ಸೊ ಆನ್ಲೈನ್ ಸರ್ಚ್ ಮಾಡ್ಬೇಕಾದ್ರೆ ಒಂದು ಕಾಸ್ಟ್ಲಿ ಸಿಕ್ತು, ಅದಕ್ಕೋಸ್ಕರ ತರಿಸಿದ್ದೀವಿ. ಆಮೇಲೆ ಡಿಸ್ಕ್ಲೇಮರ್, ಯಾಕೆಂದರೆ ಇದು ಫೇಸ್ಬುಕ್ಕೋಸ್ಕರ, ಫೇಸ್ಬುಕ್ಕಲ್ಲಿ ಒಂಥರ ಆಡಿಯನ್ಸು. ಏನಂದರೆ ಚೀಪ್ ಅನ್ನೋದು ಕೆಟ್ಟದಲ್ಲ, ಚೀಪ್ ಅಂದರೆ ನಮ್ಮ ಪ್ರಕಾರ ಚೀಪ್ ಅಂದರೆ ಕಮ್ಮಿ ಬೆಲೆ, ಲೆಸ್ ಪ್ರೈಸ್ ಅಂತ ಅರ್ಥ. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇರೋದು, ಕಮ್ಮಿ ಬೆಲೆಯ ಪದಾರ್ಥ ವರ್ಸಸ್ ತುಂಬ ದುಬಾರಿ ಪದಾರ್ಥ ಕಂಪೇರ್ ಮಾಡ್ತಾ ಇದ್ದೀವಿ. ಸೊ ಚೀಪ್ ವೇಸ್ಟ್ ಫುಡ್ ಅಂತಲ್ಲ, ಫುಡ್ ಬಗ್ಗೆ ಮಾತಾಡ್ತಲ್ಲ, ಪ್ರೈಸ್ ಕಾಸಿನ ಬಗ್ಗೆ ಮಾತು. ಆಮೇಲೆ ಲೆಸ್ ಪ್ರೈಸ್ ಅಂತ ಡಿಸ್ಕ್ರಿಪ್ಷನಲ್ಲಿ, ಟೈಟಲಲ್ಲಿ, ತಮ್ಮನಲ್ಲಿ ಲೆಸ್ ಪ್ರೈಸ್ ಅಫೋರ್ಡಬಲ್ ಅಂತ ಹಾಕೋಕ್ಕಾಗೋದಿಲ್ಲ, ಯಾಕಂದರೆ ಚೀಪ್ ವರ್ಸಸ್ ಎಕ್ಸ್ಪೆನ್ಸಿವ್ ಅಂತ ಹಾಕಿದ್ರೇ ಅದು ನಿಮಗೆಲ್ಲ ರೀಚ್ ಆಗೋದು. ಸೊ ಇದು ಫುಲ್ಲು ಇಂಗ್ಲೀಷಲ್ಲಿ ಇರ್ಬೋದು, ಹಿಂದಿನಲ್ಲಿ ತುಂಬಾ ಫೇಮಸ್ಸು, ತುಂಬ ಜನ ವೀಡಿಯೋ ಮಾಡ್ತಾಯಿದ್ರು ಚಾನಲ್ಗಳಿಂದನೂ, ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗುತ್ತೆ. ಸೊ ಆ ಕೀವರ್ಡ್ ಕ್ರಿಯೇಟ್ ಆಗಿದೆ. ಸೊ ಆ ಚೀಪ್ ವರ್ಸ್ ಎಕ್ಸ್ಪೆನ್ಸಿವ್ ಏನಕ್ಕೆ ಹಾಕ್ತೀವಿ ಅಂದರೆ ಸೊ ಜಾಸ್ತಿ ವ್ಯೂಸ್ ಬರಲಿ ಅಂತ, ಸೊ ಜಾಸ್ತಿ ಜನಕ್ಕೆ ರೀಚ್ ಆಗಲಿ ಅಂತ ಅಷ್ಟೇ. ಸೊ ಅದಕ್ಕೋಸ್ಕರ ಅದು ಹಾಕೋದು ಟೈಟಲ್ಲೆಲ್ಲನು. ಸೊ ಈಗ ಶುರು ಮಾಡೋಣ, ಹೇಳ್ಕೊಂಬಿಡೋಣ. ಕಮ್ಮಿ ಬೆಲೆಯ ಪುಳಿಯೋಗರೆ ವರ್ಸಸ್ ಜಾಸ್ತಿ ಬೆಲೆಯ ಪುಳಿಯೋಗರೆ. ಮೊದಲನೇ ಕಮ್ಮಿ ಬೆಲೆ ಎಷ್ಟು ಅಂದರೆ 40 ರೂಪಾಯಿ. ಸೊ ಇದು ಎಲ್ಲ ಕಡೆ ಸಿಗುತ್ತೆ, ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ. ಸೊ 40 ರೂಪಾಯಿ ಪುಳಿ ಒಗ್ಗರೆ. ಕಾಸ್ಟ್ಲಿ ಇದು ಎಷ್ಟಿರ್ಬೋದು? 310 ರೂಪಾಯಿ. ಸೊ 310 ರೂಪಾಯಿ ಪುಳಿಯೋಗರೆ, ಬರೋ ವರ್ಷದಲ್ಲಿ 500 ರೂಪಾಯಿ ಆಯಿತು ಆನ್ಲೈನಲ್ಲಿ. ಸೊ ನಾವು 310 ರೂಪಾಯಿ ಅಂತಲೇ ಇಟ್ಕೊಳ್ಳೋಣ, 40 ರೂಪಾಯಿ ವರ್ಸಸ್ 310 ರೂಪಾಯಿ. ಆಮೇಲೆ ನೀವು ತಿಂದಿರೋ ಕಾಸ್ಟ್ಲಿ ಎಷ್ಟು, ಕಮ್ಮಿ ಪುಳಿಯೋಗರೆ ಎಷ್ಟು ಅನ್ನೋದನ್ನ ಕಮೆಂಟ್ ಮಾಡೋದು ಮರಿಬೇಡಿ, ಮಾಡಿ ಗೊತ್ತಾಗುತ್ತೆ ಅವಾಗ. ಸೊ ಯಾರ್ಯಾರು ಎಷ್ಟೆಷ್ಟು ಕಾಸ್ಟ್ಲಿ ತಿಂದಿದ್ದೀರಾ ಅಂತ. ಈಗ ಶುರು ಮಾಡೋಣ, ಒಂದೊಂದೇ ಓಪನ್ ಮಾಡಿ ಬನ್ನಿ. ಫಸ್ಟು 40 ರೂಪಾಯಿದು ಓಪನ್ ಮಾಡೋಣ. ಆನ್ಲೈನಲ್ಲಿ ಇತ್ತು, ತರಿಸಿದ್ದೀವಿ ಅಲ್ಲಿಂದ. ಪುಳಿಯೋಗರೆ ಬಂದಿದೆ, ಪುಳಿಯೋಗರೆ ಎಷ್ಟಿರುತ್ತೆ ಕ್ವಾಂಟಿಟಿ ಅಷ್ಟೇ, ಇದರಲ್ಲಿ ಏನಿರೋದಿಲ್ಲ. ಈಗ 310 ರೂಪಾಯಿ ಅದು ಆನ್ಲೈನಲ್ಲಿತ್ತು, ಕಿಚನ್ ಇರಬೇಕು. ಸೊ ಅಲ್ಲಿಂದ ತರಿಸಿರೋದು ಪುಳಿಯೋಗರೆ ಅಷ್ಟೇ. ಇಷ್ಟು ದೊಡ್ಡ ಕವರಲ್ಲಿ ಒಂದು ಬಾಕ್ಸ್ ಓಪನ್ ಮಾಡೋಣ. ಫಸ್ಟು 40 ರುಪೀಸ್ ಪುಳಿಯೋಗರೆ, ಇದು ಇಷ್ಟಿರುತ್ತೆ ಕ್ವಾಂಟಿಟಿ. ಸ್ವಲ್ಪ ಬಡಿಸ್ಕೊಳ್ಳೋಣ, ಬಟ್ ಪುಳಿಯೋಗರೆ ಯಾಕೆ ಗ್ರೀನ್ ಕಲರ್ ಇದೆ, ಪುಳಿಯೋಗರೆ ಕೆಂಪಿರಬೇಕು. ಈಗ ಪಕ್ಕದಲ್ಲಿ ಇದನ್ನು ಬಡ್ಸ್ಕೊಂಬಿಡೋಣ, ಇದು ಸ್ವಲ್ಪ ಬಿಸಿ ಬಿಸಿ ಇದೆ ಆ್ಯಂಡ್ ಕ್ವಾಂಟಿಟಿ ಆಬ್ವಿಯಸ್ಲಿ ಜಾಸ್ತಿ ಇರುತ್ತೆ, ಯಾಕಂದರೆ ಪ್ರೈಸ್ ಕೂಡ ಜಾಸ್ತಿ ಇರೋದ್ರಿಂದ ಕ್ವಾಂಟಿಟಿ ಕೂಡ ಜಾಸ್ತಿ ಇದೆ. ಇದು ಕರೆಕ್ಟಾಗಿದೆ ಕಲರು. ಓ, ಕರ್ಬೇವಿನ ಸೊಪ್ಪು ಘಮ 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 ಅಂತ ಇದೆ, ಹಿಂಗಿನ ಘಮ. ಆ ಸ್ಮೆಲ್ಲಲ್ಲೇ ಏನೇನು ಇಂಗ್ರೀಡಿಯೆಂಟ್ಸ್ ಒಂದಷ್ಟು ಪುಳಿಯೋಗರಲ್ಲಿ ಇದೆ ಅನ್ನೋದನ್ನ ಕಂಡಿಬೋದು. ಕಳ್ಳೆ ಬೀಜಗಳು ನೋಡಿ, ಕಳ್ಳೆ ಬೀಜಗಳು ಏನು ಹಿಂಗೆ ತುಂಬಿಸೋರೆ. ಓಕೆ, ಸೊ ಈಗ ಟೇಸ್ಟ್ ಮಾಡೋಣ. ಫಸ್ಟು 40 ರುಪೀಸ್ದು ಟೇಸ್ಟ್ ಮಾಡೋಣ. ಏನಾಗ್ತಿದೆ ಗೊತ್ತಾ, ಇದನ್ನು ಸ್ಮೆಲ್ ಮಾಡಿದೆ ಪುಳಿಯೋಗರೆ ಥರ ಬರ್ತಾ ಇದೆ. ಇದು ಡಾಮಿನೇಟ್ ಮಾಡ್ತದೆ ಇಲ್ಲಿ ಪಕ್ಕದಲ್ಲಿ, ಘಮ 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 ಅಂತ ಸ್ಮೆಲ್ ಬರ್ತದೆ. ಇದನ್ನ ಹತ್ಕೊಂಡು ಹತ್ತ ಮೂಸಿದ್ರು ಇದ್ರದ್ದು ಘಮ ಬರ್ತಿಲ್ಲ, ಇದ್ರದ್ದು ಇದು ಬರ್ತಾ ಇರೋದು. ಇದು ತುಂಬ ಸಿಂಪಲ್ಲಾಗಿದೆ, ಅದೇ ಆ ಪುಳಿಯೋಗರೆ ಫ್ಲೇವರು ತುಂಬ ಕಮ್ಮಿ, ಲೈಟಾಗಿ ಆ ಡಿಫ್ರೆನ್ಸ್ ನೋಡಿದ್ರೆ ಗೊತ್ತಾಗೋದು. ಇದು ಲೈಟಾಗಿ ಕಲಿಸಿರೋದು ಗೊಜ್ಜನ, ಆದ್ದರಿಂದ ತುಂಬ ಲೈಟಾದ ಫ್ಲೇವರು. ಆಮೇಲೆ ಲೈಟಾಗಿ ಉಳಿಯಂಶ ಇರಬೇಕು,
ಲೈಟ್ ಸಿಹಿ ಅಂಶ ಬರಬೇಕು, ಬೆಲ್ಲದ್ದು ಅದೆಲ್ಲ ಕೊರತೆ ಇದೆ. ಬಟ್ ಇನ್ನೊಂದೇನು ಗೊತ್ತಾ, ಇದು ಈ ಬ್ರ್ಯಾಂಡಿಂದ ತರಿಸಿರೋದ್ರಿಂದ ಆ ಥರ ಇದೆ. ಬಟ್ ಇದೇ ಕಮ್ಮಿ ಬೆಲೆಗೆ ಸೂಪರ್ ಪುಳಿಯೋಗರೆ ಸಿಗುತ್ತೆ. ಬಟ್ ಅದು ನಮಗೆ ಸಿಕ್ಕಿಲ್ಲ, ಯಾಕಂದರೆ ನಮ್ಮ ಮೇಲೆ ಅದರಿಂದ ತರಿಸ್ತೀವಿ ನಾರ್ಮಲಾಗಿ ನಾವು, ಅದರಿಂದ ಇಲ್ಲಿ ಸಿಗಲಿಲ್ಲ ನಮಗೆ ಅಷ್ಟೇ. ಬಟ್ ಈ ಪ್ರೈಸ್ ರೇಂಜಲ್ಲಿ ಸೂಪರಾಗಿರೋ ಪುಳಿಯೋಗರೆ ಸಿಗುತ್ತೆ. ಈಗ ಇನ್ನೊಂದು ಬೈಟ್ ತಿಂದ್ಬಿಟ್ಟು ಇದು ಜಂಪ್ ಆಗೋಣ. ಈಗ ಕಾಸ್ಟ್ಲಿ ಪುಳಿಯೋಗರೆ 310 ರೂಪಾಯಿ ಕಲಿಸಿರೋದು ನೋಡಿ. ಗೊಜ್ಜು ಒಂದು ಚೂರು ಡ್ರೈ ಇಲ್ಲ, ಗೊಜ್ಜಿನ ಜಾಸ್ತಿ ಯಥೇಚ್ಛವಾಗಿ ಕಲಿಸಿದ್ದಾರೆ. ಪ್ಲಸ್ ಕಳ್ಳೆ ಬೀಜಗಳಂತೂ ರಾಶಿ, ಮುಟ್ಟೋದಕ್ಕಷ್ಟೇ ಸಖತ್ತು ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಅನ್ನ. ಅದು ಸ್ವಲ್ಪ ಡ್ರೈ ಅನಿಸ್ತಿತ್ತು, ಇದರಲ್ಲಿ ಇಲ್ಲ. ಮೇಯ್ನ್ ಕಾರಣ ಏಕೆಂದರೆ ಗೊಜ್ಜು ಜಾಸ್ತಿ ಇದೆ ಅದಕ್ಕೆ ತಿಂದ್ಬಿಡುವ. ಆಮೇಲೆ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಬಡ್ಸ್ಕೊಂಡ್ರೂ ಪಕ್ಕದಲ್ಲಿರೋ ಊಟನ ಇದು ಡಾಮಿನೇಟ್ ಮಾಡ್ತಾ ಇತ್ತು. ಆ ಸ್ಮೆಲ್ಲಲ್ಲಿ ಘಮ 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 ಅಂತ ಇದೆ. ಟೇಸ್ಟ್ ಹೆಂಗಿದೆ ಅದು ನೋಡೋಣ. ಯಾಕೆ ಹಿಂಗಾಯ್ತು ಇವತ್ತು ಹೆಂಗೆ ಬರ್ತದೆ ಗೊತ್ತಾ, ಸ್ಮೆಲ್ಲು ಸಕ್ಕದಾಗ್ಬಿಡ್ತದೆ. ಮೇನ್ ಏನಂದರೆ ಅದೇ ಆ ಕರ್ಬೇವಿನ ಸೊಪ್ಪಿಂದು ಒಗ್ಗರಣೆ ಮೇಲೆ ಹಾಕಿರೋದು. ಸೊ ಅದ್ರ ಸ್ಮೆಲ್ಲು ಆದಿತ್ಯನ ಶೂಟ್ ಮಾಡ್ತಾನೆ ಅವನು ಹೇಳ್ದ, ಒಳ್ಳೆ ಡಾಮಿನೇಟ್ ಮಾಡ್ತದೆ, ರೂಮೆಲ್ಲ ತುಂಬಿಕೊಂಡಿದೆ ಘಮ ಅಂತ. ಬಟ್ ಟೇಸ್ಟು ಓಕೆ. ಮೊನ್ನೆ ರೀಸೆಂಟಾಗಿ ಮೇಲ್ಕೋಟೆ ಪುಳಿಯೋಗರೆ ತಿಂದ್ವಿ, ಅವ್ರದ್ದು ಹೊಸ ಬ್ರ್ಯಾಂಚ್ ಓಪನ್ ಆಗಿತ್ತು, ಅಲ್ಲಿ ತಿಂದ್ವಿ. ಅಲ್ಲೂ ಕಮ್ಮಿ ಪ್ರೈಸ್ಗೆ ಸಿಗುತ್ತೆ, ಆಲ್ಮೋಸ್ಟ್ ಈ ಪ್ರೈಸ್ಗೆ ಸಿಗುತ್ತೆ ನಿಮಗೆ. ಹೋದರೆ ಅಲ್ಲೇ ತಿಂದರೆ ಹಾಫು ಫುಲ್ ಪ್ಲೇಟ್ ಅಂತ ಬರುತ್ತೆ, ಹಾಫ್ ಪ್ಲೇಟ್ ತೊಗೊಂಡ್ರೆ ಕಮ್ಮಿಗೆ ಚೆನ್ನಾಗಿ ಸಿಗುತ್ತೆ. ಸೇಮ್ ಮೇಲ್ಕೋಟೆ ಇದು ದೇವಸ್ಥಾನದಲ್ಲಿ ಮಾಡ್ತಾರೆ ಪ್ರಸಾದ, ಇದ್ದಂಗೆ ಇರುತ್ತೆ ಟೇಸ್ಟ್. ಪುಳಿಯೋಗರೆ ಅಂದರೆ ಹಂಗಿರ್ಬೇಕು. ಇದು ಹುಳಿ ಇದೆ, ಆ ಸಿಹಿ ಮಿಸ್ ಆಗಿದೆ. ಆಮೇಲೆ ಆ ಪುಳಿಯೋಗರೆ ತಿಂತಾ ಇದ್ದೀವಿ ಅಂತ ಅನಿಸ್ತಾ ಇಲ್ಲ ನನಗೆ. ಕಲರಲ್ಲಿ ಪುಳಿಯೋಗರೆ ಥರ ಇದೆ, ಇದು ಘಮದಲ್ಲಿ ಪುಳಿಯೋಗರೆ ಥರ ಇದೆ. ಬಟ್ ಟೇಸ್ಟಲ್ಲಿ ಯಾಕೆ ಸಿಗ್ತಾ ಇಲ್ಲ, ಡಿಸಪಾಯಿಂಟ್ ಆಯಿತು. ಕಂಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ಹಾಂ ಕರೆಕ್ಟಾಗಿ ಯೋಚನೆ ಮಾಡಿ ವಿಚಾರಿಸಿದಾಗ ನಿಜ ಗೊತ್ತಾಗುತ್ತೆ ಅಂತ ಗಾದೆ ಇದೆ. ಸೊ ಮೂಗು ಮೋಸ ಮಾಡ್ಬಿಟ್ಟು ಮೂಗು ಮೋಸ ಹೊಟ್ಟಿತ್ತು, ನಾಲ್ಗೆ ಕಂಡಿಡಿಯುತ್ತೆ ಯಾವಾಗಲೂ, ನಾಲ್ಗೆ ಕಣ್ಣು ಮೋಸ ಮಾಡ್ತು, ಮೂಗು ಮೋಸ ಮಾಡ್ತು. ಬಟ್ ನಮ್ಮ ನಾಲ್ಗೆ ಕರೆಕ್ಟಾಗಿ ತಿಳಿಸ್ಕೊಡ್ತು. ಬಂದ್ವಾರ ಎರಡು ತಿಂದ್ಬಿಟ್ಟು ಅವನಿಗೂ ತಿನ್ನಿಸ್ಬಿಟ್ಟು ಆಮೇಲೆ ರಿಸಲ್ಟ್ ಜೊತೆಗೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್ನ ಅಂತ. ಘಮ ಘಮ ಅಂತ ಆಯ್ತಾ, ತಿನ್ನು. ಯಾವ್ದು ತಿಂತೆ ಫಸ್ಟು? ಏ ಫಸ್ಟ್ ಅದು ತಿನ್ನು. ಏನಾಯ್ತು ಹೇಳು, ಚೆನ್ನಾಗಿದ್ಯಾ? ಘಮ ಘಮ ಅಂತೈತೆ. ಘಮ ಘಮ ಹೆಂಗಿತ್ತು ಹೇಳಿವ ನಾನು? ಘಮ 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 ಅಂತ ಐತೆ ಅದು. ಅಲ್ಲಿಂದ ಅವ್ನು ಅಲ್ಲಿಂದ ಬತ್ತಾಡ್ಬೇಕಾದ್ರೆ ಏನು ಘಮ ಘಮ ಅಂತ ಇದೆ ಅಂತ, ಫುಲ್ ರೂಮ್ ಘಮ್ ಬಿಡ್ತಾ ಇದೆ. ಬಟ್ ಟೇಸ್ಟಲ್ಲಿ ನೋ, ಎರಡೂ ನಮಗೆ ಫ್ಲಾಪ್ ಆಯಿತು. ಹತ್ರ ಇದೆ. ಸೊ ಯಾವುದು ಪುಳಿಯೋಗರೆ ಅಲ್ಲ ಒಟ್ಟಿನಲ್ಲಿ. ಸೊ ನಾವು ವೀಡಿಯೋ ಮಾಡ್ತಿರೋದು ಪುಳಿಯೋಗರೆ ಕಂಪ್ಯಾರಿಸನ್ನು, ಚೀಪರ್ಸ್ ಎಕ್ಸ್ಪೆನ್ಸಿವ್. ಸೊ ಇದು ಏನಕ್ಕೆ ಹಿಂಗಾಯಿತು ಅಂದರೆ, ನಾವು ಚೂಸ್ ಮಾಡಿರೋ ರೆಸ್ಟೋರೆಂಟ್ ಮೇಲೆ. ನಾವೇನು ಚೂಸ್ ಮಾಡ್ತೀವಿ ಈ ಕಾನ್ಸೆಪ್ಟ್ ಮಾಡ್ಬೇಕಾದ್ರೆ ಅಂದರೆ, ಕಮ್ಮಿ ಬೆಲೆದು ಎಲ್ಲಿ ಸಿಗುತ್ತೆ ಅದು ಹೆಂಗನೇ ಅಲ್ಲಿ, ಅದು ಲೆಕ್ಕ ನೋಡೋ, ಬ್ರ್ಯಾಂಡ್ ನೋಡಲ್ಲ, ಇದು ನೋಡಲ್ಲ, ಕಮ್ಮಿ ಬೆಲೆದು ಸಿಗಬೇಕು ನಮಗೆ, ಅದನ್ನು ತರ್ತೀವಿ. ಮತ್ತು ಕಾಸ್ಟ್ಲಿ ಯಾವುದು ಅಂತ ಹುಡುಕ್ತೀವಿ, ಅದನ್ನು ತರಿಸ್ತೀವಿ ಅಷ್ಟೇ. ಆಮೇಲೆ ಇಲ್ಲಿ ಅದು ಹೇಳೋದು ಅದೇ ಕಾನ್ಸೆಪ್ಟು, ಇಷ್ಟು ಕಮ್ಮಿ ಕೊಡ್ತಾ ಇದೀವಲ್ಲ ಇದು ಹೆಂಗಿರುತ್ತೆ, ಇಷ್ಟು ಕಾಸ್ಟ್ಲಿ ಕೊಟ್ಟಿದ್ದೀವಲ್ಲ ಅದು ಹೆಂಗಿರುತ್ತೆ ಟೇಸ್ಟು ಇದೆಲ್ಲ ಅನ್ನೋದು ತೋರಿಸೋದೇ ಕಾನ್ಸೆಪ್ಟ್ ಅಷ್ಟೇ, ಇದು ಫನ್ ಕಾನ್ಸೆಪ್ಟು. ಸೊ ಅದರಲ್ಲಿ ಇವತ್ತು ಅದರಲ್ಲಿ ಇದುವರೆಗೂ ಈ ಇಷ್ಟು ವರ್ಷದಿಂದ ಮಾಡ್ತಿರೋದ್ರಲ್ಲಿ ಇವತ್ತೇ ಫಸ್ಟ್ ಟೈಮು ಎರಡೂ ಇಷ್ಟ ಆಗಿಲ್ಲ. ಯಾವಾಗಲೂ 3 ತರಿಸ್ತೀವಿ ಅಥವಾ 2 ತರಿಸ್ತೀವಿ, ಇದು ಯಾವುದೋ ಒಂದು ಇಷ್ಟ ಆಗೇ ಆಗುತ್ತೆ. ಬಟ್ ಈ ಸಲ ಎರಡೂ ಫ್ಲಾಪ್ ಹೊಡಿತು ಅಷ್ಟೇ, ಒಂದೊಂದ್ಸಲ ಹಿಂಗಾಗುತ್ತೆ. ಇಂದ ಎಲ್ಲ ಆಯ್ತು, ಇದು ಗಮ್ಮತ್ತ ಬಂತು, ಎಲ್ಲ ಆಯ್ತು. ಇದು ಡಾರ್ಕ್ ಆಗಿದೆ, ಬಟ್ ಅದೇ ಟೇಸ್ಟಲ್ಲಿ ಸ್ವಲ್ಪ ಹಿಂದೆ ಉಳಿದ್ಬಿಡ್ತು, ಏನು ಮಾಡೋಕ್ಕಾಗಲ್ಲ. ಸೊ
ಎಲ್ಲ ಎಷ್ಟೊಂದು ಈ ರೇಂಜ್ಗೆ ಇವಾಗ 40 ರುಪೀಸ್ಗೆ ಕಮ್ಮಿ ಸಿಗುತ್ತೆ. ಈಗ ನಾವು ಮೇಲ್ಕೋಟೆ ಮಾಡೋದಲ್ಲ 30 ರುಪೀಸು ಮೇಲ್ಕೋಟೆ ಪುಳಿಯೋಗರೆ. ಸೊ ಅಲ್ಲಿ ನೀವು ಆ ಥರದ್ದೇನ ಒಂದು ಒಳ್ಳೆ ಬ್ರ್ಯಾಂಡ್ಗಳಲ್ಲೂ ಕಮ್ಮಿ ರೇಟಿಗೆ ಸಿಗುತ್ತೆ. ರೋಡ್ ಸೈಡು ಅಷ್ಟೇ, ತುಂಬ ಕಡೆ ಒಂದು ಚಿಕ್ಕ ಚಿಕ್ಕ ಹೋಟ್ಲು ಇಟ್ಕೊಂಡಿರ್ತಾರೆ ಗೊತ್ತಾ, ರೈಸ್ ಬಾತು, ಅಲ್ಲೂ ಅಷ್ಟೇ ಪುಳಿಯೋಗರೆ ಒಂದಿದೆ, ಒಂದು ವಾರದ ಒಂದು ದಿವಸ ಮಾಡ್ತಾರೆ, ಅಲ್ಲೂ 40 ರೂಪಾಯಿಗೆ 30 ರೂಪಾಯಿಗೆಲ್ಲ ಸಿಗುತ್ತೆ, ಸೂಪರ್ ಆಗಿರುತ್ತೆ. ಅದೇ ಯಾವುದು ಹೋಟ್ಲ್ ಸೆಲೆಕ್ಟ್ ಮಾಡ್ತೀವೋ ಹಂಗೆ. ಆಮೇಲೆ ಈ ಫೈನ್ ಡೈನ್ ರೆಸ್ಟೋರೆಂಟ್ಸಲ್ಲೂ ಪುಳಿಯೋಗರೆ ಸಿಗುತ್ತೆ, ಬಟ್ ಡೌಟು ಎಲ್ಲ ಕಡೆ ಚೆನ್ನಾಗಿರೋದು. ಸೊ ಅಲ್ಲೂ ಅಷ್ಟೇ, ಅಪರೂಪ ಒಂದೊಂದು ರೆಸ್ಟೋರೆಂಟ್ಗಳಲ್ಲಿ ಪುಳಿಯೋಗರೆ ಸೂಪರ್ ಆಗಿರುತ್ತೆ. ಈಗ ಏನಂತ ಯಾವ್ದು ಹೇಳೋದು, ರೆಸ್ಟೋರೆಂಟ್ ವೆಜ್ ರೆಸ್ಟೋರೆಂಟ್ಗಳು ಇರ್ತಾವಲ್ಲ ಆ ಥರ ಅಲ್ಲಿ. ಸೊ ಇವತ್ತಿನ ಕಾನ್ಸೆಪ್ಟ್ ಇಷ್ಟೇ, ವೀಡಿಯೋ ಮುಗಿಸೋಣ. ಈ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿಬಿಟ್ಟು ಶೇರ್ ಮಾಡಿ. ಆಮೇಲೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಇದೇ ಥರ ವೀಡಿಯೋಸ್ ಬರುತ್ತೆ. ಆಮೇಲೆ ಮತ್ತೆ ಹೇಳ್ತಾ ಇದ್ದೀನಿ, ಚೀಪ್ ಅಂದರೆ ಕೇವಲ ಅನ್ನೋದಲ್ಲ, ಫುಡ್ನ ಚೀಪ್ ಅಂತ ಇಲ್ಲ, ಅದು ರೇಟ್ ಪ್ರೈಸ್ನ ಚೀಪ್ ಪ್ರೈಸ್ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಆಮೇಲೆ ಈ 40 ರೂಪಾಯಿನೂ ಯಾವುದೇ ಕಾರಣಕ್ಕೂ ಎಲ್ಲರಿಗೂ ಚೀಪ್ ಅಲ್ಲ, ಅದು ಕೂಡ ತುಂಬ ಜನ ಇದನ್ನು ಅಫೋರ್ಡ್ ಮಾಡೋಕ್ಕಾಗಲ್ಲ 40 ರೂಪಾಯಿ. ಸೊ ಅದಕ್ಕೆ ಅದನ್ನು ಅಫೋರ್ಡು ಅನ್ನೋಕ್ಕಾಗಲ್ಲ, ಅದು ಕಾಸ್ಟ್ಲಿ, ಅದು ಎಲ್ಲರಿಗೂ ಕಾಸ್ಟ್ಲಿ ಅಲ್ಲ. ಕೆಲವ್ರಿಗೆ ಅದು ದಿನ ತಿಂತಾರೆ 8 ರೂಪಾಯಿ, 300 ರೂಪಾಯಿ, ಅದೇನೇನು ಅಲ್ಲ ಜುಜುಬಿ ದುಡ್ಡು ಅವ್ರಿಗೆ, ಇದು ಚೀಪ್ ನನಗೆ ಚೀಪ್ ಅಂತಾರೆ 300 ರೂಪಾಯಿನೂ ಕೆಲವರು ಅಂಥವರು ಇದ್ದಾರೆ. ಸೊ ಅದಕ್ಕೋಸ್ಕರ ಇದು ನಮಗೆ ಕಮ್ಮಿ ಅನಿಸ್ತು, ಇದು ಜಾಸ್ತಿ ಅನಿಸ್ತು ನಮ್ಮ ವರಮಾನಕ್ಕೆ ತಕ್ಕನಂಗೆ. ಸೊ ಒಬ್ಬೊಬ್ರಿಗೆ ಒಂದೊಂದು ಥರ ಚೇಂಜ್ ಆಗುತ್ತೆ ಅಂತ ಹೇಳ್ತಾ ವೀಡಿಯೋ ಮುಗಿಸ್ಬಿಡೋಣ. ನಮಸ್ಕಾರ.